ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸಮ್ಮಿಶ್ರ ಸರ್ಕಾರವನ್ನು ಅಮಾನತಿನಲ್ಲಿಡಬೇಕು ಎಂದು ಮಾಜಿ ಸಚಿವ ಎಸ್ ಶಿವಣ್ಣ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಉಂಟಾಗಿರುವ ರಾಜಕೀಯ ಅಸ್ಥಿರತೆಯ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸಮ್ಮಿಶ್ರ ಸರ್ಕಾರವನ್ನು ಅಮಾನತಿನಲ್ಲಿ ಇಡಬೇಕು ಅಂತ ಮಾಜಿ ಸಚಿವ ಎಸ್ ಶಿವಣ್ಣ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವಣ್ಣರವರು, ರಾಜೀನಾಮೆ ನೀಡಲು ಬಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಸುಧಾಕರ್ ಅವರನ್ನು ಕಾಂಗ್ರೆಸ್ನವರು ಎಳೆದಾಡಿದ್ದನ್ನು ಶಿವಣ್ಣರವರು ತೀವ್ರವಾಗಿ ಖಂಡಿಸಿದರು. ವಿಧಾನಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲದಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಿಧಾನಸಭಾಧ್ಯಕ್ಷ ರಮೇಶ್ ಕುಮಾರ್ ಅವರು ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳದೆ ಪಕ್ಷಪಾತ ಮಾಡುತ್ತಿದ್ದಾರೆ ಅಂತ ಶಿವಣ್ಣರವರು ಆರೋಪಿಸಿದರು. ರಾಜ್ಯಪಾಲರು ಸರ್ಕಾರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು. ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ದು ಹೇಮಾವತಿ ಚಾನಲ್ನ ಕಾಮಗಾರಿಯಲ್ಲಿ ಆಗುತ್ತಿರುವ ಲೋಪದೋಷ ಸರಿಪಡಿಸಿ ಹೇಮಾವತಿ ನೀರು ಸರಾಗವಾಗಿ ಜಿಲ್ಲೆಗೆ ಬರುವಂತೆ ಮಾಡಬೇಕು ಎಂದರು. ಈ ಸರ್ಕಾರನ ಅಮಾನತ್ತಾಗಿಟ್ಟು ಏನೇಳಿ ಮೊದಲು ನಮಗೆ ನೀರು ಗಾಳಿ ಇದು ಏನಿದೆ ಆ ಥರದೊಳಗೆ ನಮಗೆ ಮಾಡಿಕೊಡ್ಬೇಕು. ಸರ್ಕಾರನ ಅಮಾನತ್ತು ಇಡಬೇಕು. ಯಾಕೆಂದರೆ ಇವತ್ತು ನಮಗೆ ಸರ್ಕಾರದ ಬಗ್ಗೆ ನಂಬಿಕೆ ಇಲ್ಲ. ತಾವೆಲ್ಲ ನೋಡಿದ್ರೆ, ಮಾಧ್ಯಮದಾಗ ನೋಡಿದ್ರೆ, ಎಲೆಕ್ಟ್ರಾನಿಕ್ ಮೀಡಿಯಾದಾಗ ನೋಡಿದ್ರೆ, ವಿಧಾನಸೌಧ ಒಬ್ಬರು ಕಸ್ಟೋಡಿಯನ್, ಅದು ಯಾರ್ದು ಸ್ಪೀಕರ್ ಕಸ್ಟೋಡಿಯನ್ ಆಗಿರಬೇಕು. ಆ ಸ್ಪೀಕರ್ ಕಸ್ಟೋಡಿಯನ್ ಆಗಿಲ್ದಂಗೆ ನೆನ್ನೆ ಒದೆ ಹೊಡೆದಿರೋದು, ಅಲ್ಲೇ ನೆನ್ನೆ ಶಾಸಕರಿಗೆ ಇದಿಲ್ಲ, ಪ್ರೊಟೆಕ್ಷನ್ ಇಲ್ಲ. ಅದನ್ನು ನೋಡಿಬಿಟ್ಟೇ ಇಷ್ಟೊತ್ತಿಗೆ ರಾಜ್ಯಪಾಲರು ಅವರ ವಿವೇಚನೆಯನ್ನು ಉಪಯೋಗ ಮಾಡಿ ಇಷ್ಟೊತ್ತಿಗೆ ಅಮಾನತ್ತಾಗಿಟ್ಟು ಸರ್ಕಾರನ ಇರಳೆ ಕೈಗೆ ತಗೊಂಡು ಆಮೇಲೆ ಮೆಜಾರಿಟಿ ಇರ್ತಕ್ಕಂಥವ್ರು ಯಾರವ್ರು ಅವ್ರಿಗೆ ಕೊಡ್ಬೋದಾಗಿತ್ತು. ಮೇಲ್ನೋಟಕ್ಕೆಗಾಗಲೇ ಮೇಲ್ನೋಟಕ್ಕೆ ಸರ್ಕಾರ ಬಿದ್ದೋಗಿರ್ತಕ್ಕಂಥದ್ದು ಗೊತ್ತಿದೆ. ಅವರು ಶಾಸಕರು ರಾಜೀನಾಮೆ ಕೊಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗವ್ರೆ. ಇನ್ನೂ ಇವರಿಗೆ ಯಾರಿಗೆ ಇರಬೇಕು ಅಂತಂದರೆ ಅರ್ಥ ಇಂಥದ್ದು, ಅಲ್ಲಿಗೆ ದೃಢವಾಗಿ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು, ಅದರೊಳಗೇನು ಕೊಟ್ಟಿರೋದು ಕೊಟ್ಟಿಲ್ಲ ಅನ್ನೋದು ಇದು ಫಾರ್ಮೆಟಿಗೆ. ನಮ್ಮ ಜೊತೆ ಒಳಗೆ ಯಾರು ಮಿತ್ರರು ಇರ್ತಾರೆ ಅವರಿಗೆ ಏನು ಮಾಡಬೇಕು ಅದು ಮಾಡಿರ್ತೀವಿ. ನೀವು ಅಲ್ಲೆಲ್ಲ ಹೋದ್ರು ಅಂದರೆ ಅವರು ಈ ಕೆಲಸ ಆಯಿತು ಹೋದ್ರಪ್ಪ, ಅದಕ್ಕೆ ನೀವು ಎದುರಿಕೊಂಡು ಹೋದ್ರೆ ಏನೇನು ಸೂರದಿರನ್ನೇ ಅಲ್ರಿ. ಇಲ್ಲಿ ಹೇಳ್ತೀವಿ ಕೇಳ್ರಿ, ಯಾವ ಓಡೋಗ್ತಾರೆ ಯಾ ಎಲ್ಲಿ ಎಲ್ಲಿ ಓಡೋಗಲ್ಲ. ಅವನಿಗೆ ಧೈರ್ಯ ಇರ್ತಕ್ಕಂಥ ಒಂದು ದೃಷ್ಟಿ ಒಳಗೆ ಅವನ ಕೆಲಸ ಮುಗಿಸ್ಕೊಂಡು ಅವ್ನು ಆರ್ಕೊ ಹೋದ ಅವನು, ಅದನ್ನು ಬಿಟ್ಬಿಟ್ಟು ನೀವು ಓಡೋದ ಅಂತಂದರೆ ಯಾಕೆ? ನಾನು ನೋಡ್ರಿ, ಅದೆಲ್ಲ 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 ಅಲ್ವೇ ಅಲ್ಲ. ಅವನು ಅವನು ನೋಡಿ, ಅದಕ್ಕೆ ಅದಲ್ಲಪ್ಪ ಈಗ ನಂದೀಶ್, ಜಯಸಿಂಹರಾವ್, ಕೆಪಿ ಮಹೇಶ್, ಬನಶಂಕರಿ ಬಾಬು ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಬಿಜೆಪಿ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ಯಡಿಯೂರಪ್ಪ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟ ಬಿಜೆಪಿ ವಿರುದ್ಧ ಜೆಡಿಎಸ್ ಕಾರ್ಯಕರ್ತರು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಅಂಜಿನಪ್ಪನವರ ನೇತೃತ್ವದಲ್ಲಿ ಜೆಡಿಎಸ್ ಮುಖಂಡರುಗಳು ಸೇರಿದಂತೆ ನೂರಾರು ಕಾರ್ಯಕರ್ತರು ಟೌನ್ ಹಾಲ್ ಸರ್ಕಲ್ನಲ್ಲಿ ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗುತ್ತ ಆಕ್ರೋಶ ವ್ಯಕ್ತಪಡಿಸಿದರು. ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರೇ ಕಾರಣಕರ್ತರೆಂದು ಜೆಡಿಎಸ್ ಕಾರ್ಯಕರ್ತರು ಆರೋಪಿಸಿ ಅವರ ವಿರುದ್ಧ ಘೋಷಣೆ ಕೂಗುತ್ತಿದ್ದರು. ಯಡಿಯೂರಪ್ಪನವರ ಕೂಪಕ್ಕೆ ಒಳಗಾಗಿ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಅವ್ರನ್ನ ಮತ್ತೊಮ್ಮೆ ಯಾವುದೇ
ಅಂತ ಅವ್ರನ್ನ ಸುಪ್ರೀಂ ಕೋರ್ಟ್ನ ಅಮಾನತಿನಲ್ಲಿ ಇಡಬೇಕು, ಅವ್ರನ್ನ ರಾಜ್ಯದಿಂದ ಗಡಿಪಾರು ಮಾಡಬೇಕು. ಇದು ತುಮಕೂರು ಜಿಲ್ಲೆಯ ಜಾತ್ಯತೀತ ಜನತಾ ದಳದ ಕೂಗು. ಅನಂತರ ಪ್ರತಿಭಟನಾಕಾರರು ಟೌನ್ ಹಾಲ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಡೆಸಿ ಪ್ರತಿಭಟಿಸಿದರು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಲತಾ, ಜೆಡಿಎಸ್ ಮುಖಂಡರಾದ ಮಹಾಲಿಂಗಪ್ಪ, ಬೆಳ್ಳಿ ಲೋಕೇಶ್, ನರಸೇಗೌಡ, ರವೀಶ್ ಜಹಂಗೀರ್, ಕೃಷ್ಣಮೂರ್ತಿ, ಹಾಲ್ನೂರು ಅನಂತಕುಮಾರ್, ಬೈರೇಗೌಡ, ಉಮೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅವರು ಎಲ್ಲರೂ ಓದ್ಕೊಡೋ ಮೂಲಕ ಅವರು ಆಯ್ಕೆ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ನಮ್ಮ ಮೈತ್ರಿ ಸರ್ಕಾರ ಶಾಸಕರನ್ನ ತಗೊಂಡೋಗಿ ಒಂದು ಹೆಣ್ಣು ಮಗಳಿಗಿಂತ ಕಡೆಯಾಗಿ ಅವರು ಸರ್ಕಾರ ನಡೆಸಲಿಕ್ಕೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಅಧಿಕಾರ ಮಾಡ್ಲಿಕ್ಕೆ ಅವ್ರು ಆಸೆ ಪಡ್ತಿದ್ದಾರೆ. ಆದ್ರೆ ಒಂದು ಹೆಣ್ಣು ಮಗಳಿಗಿಂತ ಕಡೆ ಈ ರೀತಿ ಮಾಡಬಾರ್ದು. ನಾನು ಈ ರೀತಿ ಬಯಕೆ ಇಷ್ಟಪಡಲ್ಲ, ಆದ್ರೂ ಈ ರೀತಿ ಮಾಡೋದು ಒಂದು ಹೆಣ್ಣಿಗಿಂತ ಕಡೆ ಅಂತ ಹೇಳಕ್ಕೆ. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಉಂಟಾಗಿದ್ದ ಪ್ರಕ್ಷುಬ್ಧ ವಾತಾವರಣ ಈಗ ಶಾಂತಿಯುತವಾಗಿದೆ. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಕಳೆದ ರಾತ್ರಿ ಉಂಟಾಗಿದ್ದ ಗುಂಪು ಘರ್ಷಣೆಯನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮರಳೂರು ದಿಣ್ಣೆಯಲ್ಲಿರುವ ಜಾಡಾಳಮ್ಮ ಮತ್ತು ಮುತ್ತುಮಾರಿಯಮ್ಮ ಕರಗ ಮಹೋತ್ಸವ ಸಂದರ್ಭದಲ್ಲಿ ಉಂಟಾದ ಮಾತಿನ ಚಕಮಕಿಯು ವಿಕೋಪಕ್ಕೆ ತಿರುಗಿ ಗುಂಪು ಘರ್ಷಣೆಗೆ ಕಾರಣವಾಗಿತ್ತು. ಈ ಸುದ್ದಿ ತಿಳಿದ ತಕ್ಷಣ ಹೆಚ್ಚಿನ ಪೊಲೀಸ್ ಪಡೆಯೊಂದಿಗೆ ಅಧಿಕಾರಿಗಳು ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಮುಂದಾಗಿದ್ದರು. ಯುವಕರ ಮೇಲೆ ಗುಂಪೊಂದು ದಾಳಿ ಮಾಡಿದ್ದರಿಂದ ಈ ಪ್ರದೇಶದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿತ್ತು. ಹಲ್ಲೆ ನಡೆಸಿದ ಗುಂಪನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿ ನೂರಾರು ಮಂದಿ ಉಪಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ವಿಷಯ ತಿಳಿದು ಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ದಾಳಿಯಿಂದ ಗಾಯಗೊಂಡಿದ್ದ ಯುವಕನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಜಯನಗರ ಠಾಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈಗ ಪರಿಸ್ಥಿತಿ ಶಾಂತವಾಗಿದ್ದು ಹೆಚ್ಚಿನ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿದೆ. ರಾತ್ರಿ ನನಗೂ ಗೊತ್ತಾಯ್ತು ಮಳ್ಳೂರು ದಿನೊಳಗೆ ಏನು ಉತ್ಸವ ಆಯ್ತಲ್ಲ ಸಾಹೇಬ್ರೆ, ನೀವು ಅಲ್ಲೇ ಇದ್ದೀರಾ ಜಾಡಾಳಮ್ಮನ ದೇವಸ್ಥಾನದಲ್ಲಿ. ನಾನು ಬೆಳಿಗ್ಗೆ ನಾವು ಮೂರು ಜನನು ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಬಂದು ಅವಾಗೇನು ಗಲಾಟೆ ಇರಲಿಲ್ಲ. ಸಾಯಂಕಾಲ ಎಲ್ಲ ಆದಮೇಲೆ ಅಲ್ಲಿ ಹೋಗ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಹೇಳಿ ಅಲ್ಲಿ ಅದೃಷ್ಟಕ್ಕೆ ಅಲ್ಲಿ ಯಾವುದೋ ಇನ್ನೊಬ್ಬರು ಸತ್ತೋಗವ್ರೆ, ಯಾರು ಮುಸಲ್ಮಾನ್ ಬಂಧುಗಳು ಸತ್ತೋಗವ್ರೆ. ಸತ್ತೋದಂಥ ಪರಿಸ್ಥಿತಿಯೊಳಗೆ ಅವ್ರು ಹಂಗೆ ಹೋದರು ಇವ್ರು ಹಿಂಗೆ ಬಂದರು ಅಷ್ಟೇ. ಅದರೊಳಗೆ ಏನಾಗಿದೆ ಯಾರನ್ನ ಇರ್ತಾವಲ್ಲ ಹೇಳಿ ಕಿಡಿಗೇಡಿಗಳು ಯಾರೋ ಕಲ್ಲನ್ನು ಎಸ್ತವ್ರೆ. ಆ ಕಲ್ಲು ಎಸ್ತಂಥ ಪರಿಸ್ಥಿತಿಯೊಳಗೆ ಅಲ್ಲಿದ್ದಂಥ ಪೊಲೀಸರು ಹೇಳಿ ಅವನ ಯಾರೋ ಪೊಲೀಸನಿಗೆ ಕಾಲಿಗೆ ಬಿದ್ದಿದೆ, ಪೊಲೀಸನ ಕಾಲಿಗೆ ಬಿದ್ದಿದೆ. ನೀವು ಬೇಕಾದ್ರೆ ಹೋಗಿ ಅವ್ರನ್ನ ವಿಚಾರಿಸಿ. ಕಾಲಿಗೆ ಬಿದ್ದಾಗ ಲಾಠಿ ಚಾರ್ಜ್ ಮಾಡಬೇಡ. ಲಾಠಿ ಚಾರ್ಜ್ ಮಾಡ್ತಕ್ಕಂಥ ದೃಷ್ಟಿಯೊಳಗೆ ಕೆಲವರಿಗೆ ಇದಾಗಿದೆ. ಒಬ್ಬನಿಗೆ ನಮ್ಮ ಹಿಂದೂ ಹುಡುಗನಿಗೆ ಯಾರಿಗೋ ಒಬ್ಬನಿಗೆ ಎಳೆದಾಡಿ ಅವನು ಸ್ವಲ್ಪ ಅಸಾಲ್ಟ್ ಮಾಡೋರು ಅಂತೇಳಿ ಸುದ್ದಿ ಬಂತು. ನಾನು ತತ್ಕ್ಷಣ ರಾತ್ರಿನೇ ಫೋನ್ ಮಾಡಿ ಆ ಹುಡುಗನಿಗೆ ಹಾಸ್ಪಿಟ್ಲಿಗೆ ಎಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕೋ ಇಲ್ಲ ಫಸ್ಟ್ ಏಡ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ತೀರಾ ಇಲ್ಲ ಏನೋ ಜಾಸ್ತಿ ಇದ್ದರೆ ಅಡ್ಮಿಟ್ ಮಾಡಿ ಅಂತ ಹೇಳಿದೆ. ನಾನು ಇದನ್ನೆಲ್ಲ ಯಾಕೆ ದೊಡ್ಡದು ಮಾಡೋದಕ್ಕೆ ಇದು ಮಾಡ್ತೀನಿ ಅಂತಂದರೆ ಅದು ಒಳ್ಳೆಯದಲ್ಲ. 25-30 ವರ್ಷದಿಂದ ಇವತ್ತು ತುಮಕೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ನರಸಿಂಹರಾಜು ಆಯ್ಕೆಯಾಗಿದ್ದಾರೆ. ತುಮಕೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ನರಸಿಂಹರಾಜುರವರು ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ನರಸಿಂಹರಾಜು ಮಾತನಾಡಿ ನೌಕರರ ಸಮಸ್ಯೆಗಳನ್ನು ನಿವಾರಿಸುವ ಜೊತೆಗೆ ಸಂಘವನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇದೇ ವೇಳೆ ಸರ್ಕಾರಿ ನೌಕರರು ಹಾಗೂ ಅಭಿಮಾನಿಗಳು ಸ್ನೇಹಿತರುಗಳು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದರು. ತುಮಕೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಈ ಒಂದು ಚುನಾವಣೆಯಲ್ಲಿ ನನ್ನನ್ನು ಬಹುಮತ ನೀಡಿ ಒಂದು ಚುನಾವಣೆಯನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ಅಧ್ಯಕ್ಷ ಚುನಾವಣೆಗೆ. ಅವರೆಲ್ಲರಿಗೂ ಮೊದಲನೇದಾಗಿ ನನ್ನ ನಿರ್ದೇಶಕರಿಗೆ ಹಾಗೂ ವಿವಿಧ ತಾಲೂಕಿನ ಅಧ್ಯಕ್ಷರಿಗೆ ಧನ್ಯವಾದಗಳು. ಹಾಗೆಯೇ ತುಮಕೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘ ಬಹಳ ಹಳೆಯ ಸಂಘ, ಅನೇಕ ಮಹನೀಯರು ಈಗಾಗಲೇ ಅಧ್ಯಕ್ಷ ಚುನಾವಣೆ ಮಾಡಿ ಗೆದ್ದು ಹೋಗಿದ್ದಾರೆ, ಅವರ ಸರ್ವಿಸ್ ಮಾಡಿದ್ದಾರೆ. ಆ ವಿಶೇಷ ಏನು ಅಂತಂದರೆ ಈ ಬಾರಿ ನನ್ನ ತಂಡ ಬಹಳ ಉತ್ತಮವಾದ ಯುವಕರ ತಂಡ ಆಗಿದೆ.
ಈ ನಿಟ್ಟಿನಲ್ಲಿ ತುಮಕೂರು ಒಂದು ಏನು ಸಮಸ್ಯೆಗಳಿದ್ದಾವೆ, ಎನ್ ಪಿ ಎಸ್ ಸಮಸ್ಯೆ ಇರ್ಬೋದು ಅಥವಾ ಸ್ಯಾಲ್ರಿ ಆಗೋ ಕಡಿಮೆ ಸಮಸ್ಯೆ ಇರ್ಬೋದು ಅಥವಾ ನಿವೇಶನ ಇಲ್ಲದ ಸಮಸ್ಯೆ ಇರ್ಬೋದು, ಈ ಥರ ಅನೇಕ ಸಮಸ್ಯೆಗಳನ್ನು ಈಗಾಗಲೇ ಸರ್ಕಾರ ನೌಕರ ಎದುರಿಸ್ತಾ ಇದ್ದಾರೆ. ಹೆಚ್ಚಿನ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಒತ್ತಡ ಕಡಿಮೆ ಮಾಡುವಂಥ ಕೆಲಸ ಮತ್ತು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿ ಮಾಡುವಂಥ ಕೆಲಸ ಮತ್ತು ಈಗಾಗಲೇ ರಾಜ್ಯ ಮಟ್ಟದ ಏನು ಪದಾಧಿಕಾರಿಗಳಿಂದ ಮುಂದೆ ನಡೆಯುವ ಚುನಾವಣೆಗಳಲ್ಲಿ ಅವ್ರ ಜೊತೆ ಭಾಗಿಯಾಗಿ ನಮ್ಮ ಸಂಘವನ್ನು ಅವರಿಗೆ ಪರವಾಗಿಟ್ಟು ಅಲ್ಲಿ ಏನು ಅಧ್ಯಕ್ಷ ಆಗ್ತಾರೆ ಅವರ ಒಂದು ಸಹಕಾರದಿಂದ ಇಡೀ ರಾಜ್ಯ ಮಟ್ಟದಲ್ಲಿ ತುಮಕೂರು ಜಿಲ್ಲಾ ಸರ್ಕಾರಿ ಸಂಘವನ್ನು ಬಲಿಷ್ಠವಾಗಿ ಕಟ್ಟುವಂಥ ಕೆಲಸ ಮಾಡಿ ನೌಕರರ ಸಮಸ್ಯೆಯನ್ನು ನಿವಾರಣೆ ಮಾಡುವ ಕೆಲಸವನ್ನು ಮಾಡ್ತೀನಿ ಅಂತ ಈ ಒಂದು ಸಮಯದಲ್ಲಿ ತಮ್ಮ ಜನಗಳಿಗೆ ಭರವಸೆ ನೀಡ್ತಾ. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮೊಳಕಾಲ್ಮೂರು ತಾಲೂಕು ಕಚೇರಿ ಆವರಣದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ವಿವಿಧ ಬೇಡಿಕೆಗಳನ್ನು ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಬೆಳಗಲಿ ಈಶ್ವರಯ್ಯ ಮಾತನಾಡಿ, ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದ ಆಡಳಿತ ಕುಸಿದಿದ್ದು ರಾಜ್ಯದಲ್ಲಿ ಶಾಸಕರ ರಾಜೀನಾಮೆ ಪರ್ವದಿಂದ ಜನರು ಬೇಸತ್ತಿದ್ದಾರೆ. ಸರ್ಕಾರದಿಂದ ಜನರಿಗೆ ಸಿಗಬೇಕಾದ ಸೌಲಭ್ಯಗಳೆಲ್ಲವೂ ಶೂನ್ಯವಾಗಿವೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತ ಕೊಡುವಲ್ಲಿ ವಿಫಲವಾಗಿರುವುದರಿಂದ ರಾಜ್ಯಪಾಲರು ಸಮ್ಮಿಶ್ರ ಸರ್ಕಾರವನ್ನು ತಕ್ಷಣವೇ ವಜಾಗೊಳಿಸಿ ಪ್ರಜಾಪ್ರಭುತ್ವದ ರಕ್ಷಣೆಗೆ ಮುಂದಾಗಬೇಕು ಅಂತ ಒತ್ತಾಯಿಸಿದರು. ರೈತರು ಬೆಳೆ ವಿಮೆಗೆ ಕಟ್ಟಿರುವ ವಿಮಾ ಹಣ ಮತ್ತು ರೈತರ ಖಾತೆಗೆ ವಿಮಾ ಹಣ ಜಮಾ ಮಾಡದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಮಾ ಕಂಪನಿಯೊಂದಿಗೆ ಒಳ ಒಪ್ಪಂದ ಮಾಡಿಕೊಂಡಿದ್ದು ರೈತರಿಗೆ ವಿಮಾ ಹಣ ಕೊಡುವಲ್ಲಿ ವಿಳಂಬ ಮಾಡುತ್ತಿವೆ. ರೈತರು ಬರಗಾಲದಿಂದ ಸತತವಾಗಿ ನಲುಗಿ ಹೋಗಿದ್ದು ಬೆಳೆಗಳೆಲ್ಲ ನಾಶವಾಗಿವೆ. ಈವರೆಗೂ ರೈತರಿಗೆ ಬೆಳೆ ಪರಿಹಾರ ನೀಡಿಲ್ಲ, ತಕ್ಷಣವೇ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದರು. ಸರ್ಕಾರ ನೀಡುತ್ತಿರುವ ಅಂಗವಿಕಲ ವೃದ್ಧರ ಅನೇಕ ವಿಧದ ಮಾಶಾಸನಗಳನ್ನು ಸಂಪೂರ್ಣವಾಗಿ ನೀಡಬೇಕು. ಆಂಧ್ರ ಸರ್ಕಾರದ ಮಾದರಿಯಲ್ಲಿಯೇ ಸರ್ಕಾರ ರೈತರಿಗೆ ಬೆಳೆ ವಿಮೆ, ಬೆಳೆ ಪರಿಹಾರ, ಅಂಗವಿಕಲರ ವೇತನಗಳನ್ನು ಸರಿಯಾದ ಸಮಯದಲ್ಲಿ ವಿತರಿಸಬೇಕು. ಸರ್ಕಾರಿ ಬಸ್ ಡಿಪೋ ಮತ್ತು ಬಸ್ ನಿಲ್ದಾಣ ಮಾಡಿ ಎಲ್ಲ ಬಸ್ಗಳನ್ನು ಪಟ್ಟಣಕ್ಕೆ ಬಂದು ಹೋಗುವಂತೆ ಮಾಡಬೇಕು. ರೈತರಿಗೆ ರಾಸಾಯನಿಕ ಗೊಬ್ಬರದ ಮೇಲೆ ಸಂಪೂರ್ಣ ಸಬ್ಸಿಡಿ ನೀಡಬೇಕು ಎಂಬ ಹಕ್ಕೊತ್ತಾಯಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ನಡೆಸಿದರು. ರೈತರಿಗೆ ಏನು ಕೊಡುಗೆ ಕೊಟ್ಟಿಲ್ಲ, ಈಗ ರಾಸಾಯನಿಕ ಗೊಬ್ಬರದ ಮೇಲೆ 18% ನಮಗೆ ಟ್ಯಾಕ್ಸ್ ಬಿಡ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು, ರೈತರ ಮಗಳು ಇದು ತೆಗೆದಾಕ್ಬೇಕು ಅನ್ನೋ ಮಾತು ಕೇಂದ್ರ ಸರ್ಕಾರ ಕೂಡ ಹೇಳ್ತದೆ. ಈ ಸಂದರ್ಭದಲ್ಲಿ ಪಿಟಿ ಮುಖಂಡ ಮರಲಹಳ್ಳಿ ಪಾಪಯ್ಯ, ಕನಕ ಶಿವಮೂರ್ತಿ, ಡಿಬಿ ಕೃಷ್ಣಮೂರ್ತಿ, ಕೆ ಚಂದ್ರಣ್ಣ, ಸೂರಮ್ಮನಹಳ್ಳಿ ರಾಜಣ್ಣ, ಹೇಮಣ್ಣ, ಕೆ ಡಿ ಸುರೇಶ್, ನೀಲಪ್ಪ, ಮಂಜಣ್ಣ ಹಾಗೂ ರೈತರು ಭಾಗವಹಿಸಿದರು. ಕುಣಿಗಲ್ ತಾಲೂಕಿನ ಕೊತ್ತಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಸಂಪರ್ಕ ಸಭೆಯನ್ನು ಶಾಸಕ ಡಾಕ್ಟರ್ ರಂಗನಾಥ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಗ್ರಾಮಸ್ಥರು ಶಾಸಕರ ಮುಂದೆ ಸಮಸ್ಯೆಗಳನ್ನು ಬಿಡಿಸಿಟ್ಟರು. ಕುಣಿಗಲ್ ತಾಲೂಕಿನ ಕೊತ್ತಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಸಂಪರ್ಕ ಸಭೆಯನ್ನು ಶಾಸಕ ಡಾಕ್ಟರ್ ರಂಗನಾಥ್ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹುತೇಕರಿಗೆ ನಿವೇಶನದ ಹಾಗೂ ಕುಡಿಯುವ ನೀರಿನ ಬಗ್ಗೆ ಜನರು ಸಮಸ್ಯೆ ತೋಡಿಕೊಂಡಿದ್ದು ಸಮಸ್ಯೆ ನಿವಾರಣೆಗೆ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಇಲಾಖೆಯ ಎಡಬ್ಲ್ಯೂ ಹಾಗೂ ಪಿಡಿಒ ತುರ್ತು ಕ್ರಮ ಕೈಗೊಳ್ಳುವಂತೆ ಶಾಸಕರು ಸೂಚನೆ ನೀಡಿ ಇದನ್ನು ತಮ್ಮ ಕಚೇರಿಯಿಂದಲೂ ಪರಿಶೀಲನೆಗೊಳಪಡಿಸುತ್ತೇವೆ ಎಂದು ತಿಳಿಸಿದಲ್ಲದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಮಲ್ಲಣ್ಣ ಎಂಬುವರು ಖಾತೆ ತಿದ್ದುಪಡಿ ಮಾಡಿಕೊಡಲು ಕಂದಾಯ ಇಲಾಖೆ ಸಿಬ್ಬಂದಿ 30,000 ಲಂಚ ಕೇಳುತ್ತಿದ್ದಾರೆ ಎಂದು ನೇರ ಆರೋಪ ಮಾಡಿದ್ದು ವೇದಿಕೆಯಲ್ಲೇ ಕೆಲಕಾಲ ಗೊಂದಲ ಸೃಷ್ಟಿ ಮಾಡಿತು. ಶಾಸಕರಿಗೆ ದಾಖಲೆ ಸಮೇತ ವಿವರಿಸಿ 30,000 ಲಂಚ ಕೇಳುತ್ತಿದ್ದಾರೆ, 26 ವರ್ಷದಿಂದ ತಿರುಗಿ ತಿರುಗಿ ಸಾಕಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಜನಸಾಮಾನ್ಯರ ಸಮಸ್ಯೆಗಳನ್ನು ಸರಿಪಡಿಸಿ ಅವರಿಗೆ ಸರ್ಕಾರದ ಸವಲತ್ತುಗಳನ್ನು ಕೊಡಿಸಿಕೊಡಲು ಇಂತಹ ಸಭೆ ಆಡಿಸಿದ್ದು ಜನತೆಯ ಮನೆ ಬಾಗಿಲಿಗೆ ಅಧಿಕಾರಿಗಳನ್ನು ಕರೆದೊಯ್ಯುತ್ತಿದ್ದು ಜನರು ಸದುಪಯೋಗ ಪಡಿಸಿಕೊಳ್ಳಬೇಕು, ಅಧಿಕಾರಿಗಳು ಸಹ ಜನತೆಯ ಸಮಸ್ಯೆಗೆ ಸ್ಪಂದಿಸಬೇಕು, ಇಲ್ಲವಾದಲ್ಲಿ ಮುಂದೆ ತೊಂದರೆ ಎದುರಿಸಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಆಯ್ತವ, ನೀನು ಚಂದ್ರನ ಜೊತೆ ಆಮೇಲೆ ಬಂದ್ ಮಾತಾಡು. ಏನಪ್ಪ ಸರ್ಕಾರ ಜಮೀನ್ ಇದೇನಯ್ಯ? ಅಲಾಟ್ಮೆಂಟ್ ರೆಡಿ. ಹೋಮ್ಲೆಸ್ ಪೀಪಲ್ ಲಿಸ್ಟ್ ಮಾಡಿದ್ಯಾ? ಸರಿ, ಇದನ್ನ ಮಾಡಿದೀರಾ? ಎಷ್ಟ್ ಬಂದು ಎಷ್ಟಿದೆ ನಂಬರ್ಸ್? ಸರ್, 480 ಇದೆ. ಅಯ್ಯಯ್ಯೋ, ಅದು ನಮಗೆ ಗೊತ್ತಾಗಲ್ಲ ಸರ್. ಆಯ್ತು, ನೀನ್ 4-5 ಎಕರೆ ಚಂದ್ರನ ಹೇಳ್ತವ್ರೆ, ಅದನ್ನ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳಿ. ಇವಾಗ ಒಂದು ಮಲ್ಲ ನನ್ನ ನೋಡು.
ನಮ್ಗೆ ನನ್ಗೆ ಅದ್ ಕೇಳ್ಬೇಕು. ಅವ್ರು 20 ಸಾವಿರ ಕೇಳ್ತಾರೆ. ನಿನ್ ನೋವು ಏನ್ ಹೇಳು? ನೀನ್ ನಡಿಯಪ್ಪ, ನೀನು ತಮ್ಮಯ್ಯ ಮಾಡ್ಕೊಡ್ಬೇಕು. ತಮ್ಮಯ್ಯರ ಸಿಪಾಯಿ ಮಾಡ್ಕೊಡ್ಬೇಕು. ನಿಂತ್ಕೋ ಕಡೆ. ಈಗ ಈಗ ರೀ ತಹಶೀಲ್ದಾರ್ ವಿಶ್ವನಾಥ್ ಮಾತನಾಡಿ, ಕಂದಾಯ ಇಲಾಖೆಯ ಯಾವುದೇ ಸವಲತ್ತು ಪಡೆಯಲು ನಿಗದಿತ ಹಣಕ್ಕಿಂತ ಹೆಚ್ಚಿನ ಹಣ ನೀಡಬೇಡಿ. ಯಾವುದೇ ಸಿಬ್ಬಂದಿ ಲಂಚ ಕೇಳಿದರೆ ನೇರವಾಗಿ ತಮ್ಮ ಗಮನಕ್ಕೆ ತಂದಲ್ಲಿ ವಿಚಾರಣೆ ನಡೆಸಿ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನು ಸಂಪರ್ಕಿಸಬೇಡಿ ಎಂದು ರೈತರಿಗೆ ಕಿವಿ ಮಾತು ಹೇಳಿದರು. ಅಕೌಂಟೆಂಟ್ ಆಗಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ, ನಮ್ಮ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಯಾರಾದರೂ ನಮ್ಮ ಇಲಾಖೆ ಕಾರ್ಯಕ್ರಮಗಳಿಗೆ ತಮ್ಮ ಹತ್ರ 1 ರೂಪಾಯಿ ಹಣ ಕೇಳಿ ನನಗೆ ಕಂಪ್ಲೇಂಟ್ ಮಾಡಿ, ನಾನು ನಡೀತೀನಿ. ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ನಾನ್ ನೋಡಿದಾಗೆ ಬೇರೆ ಯಾರೋ ಮೂರನೇ ವ್ಯಕ್ತಿ ಬಂದಿರ್ತಾರೆ, ಮೂರನೇ ವ್ಯಕ್ತಿ ನಿಮ್ಮ ಹತ್ರ ಅಮೌಂಟ್ ತಗೊಂಡಿರ್ತಾರೆ, ನಮ್ಮ ಹತ್ರ ಬಂದು ಕಾರ್ಡ್ ಮಾಡಿಸ್ಕೊಡ್ತಾರೆ, ಅವ್ರು ಹೇಳ್ತಾರೆ ತಹಶೀಲ್ದಾರ್ ಕೊಡ್ಬೇಕು ಅಂತ. ನಿಮಿಷ ದಯಮಾಡಿ ವ್ಯವಸ್ಥೆ ಮಾಡ್ಕೊಳ್ಳಿ. ನಿಮ್ ಎಲ್ಲಾ ಸಮಸ್ಯೆಗಳಿಗೆ ನಾವ್ ಇರ್ತೀವಿ, ನಮ್ಮನ್ನು ಬಂದು ಕಾಂಟ್ಯಾಕ್ಟ್ ಮಾಡಿ. ಮಧ್ಯವರ್ತಿಗಳ ಕಡೆಯಿಂದ ನೀವೇನಾದ್ರೂ ಮೋಸ ಹೋಗಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ಆಗೋದಿಲ್ಲ, ತಮಗೂ ಅಷ್ಟೇ ಜವಾಬ್ದಾರಿ ಇರಬೇಕು. ಸಭೆಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮರಿಯಮ್ಮ, ಪಿಡಿಒ ತೇಜಸ್, ಪ್ರಮುಖರಾದ ಗಂಗಾಧರ, ಚಂದ್ರೇಗೌಡ, ನಾರಾಯಣ, ದೊಡ್ಡಯ್ಯ ಇತರರು ಪಾಲ್ಗೊಂಡಿದ್ದರು. ಪಾವಗಡ ತಾಲೂಕು ರಾಯಚರ್ಲು ಗ್ರಾಮದಲ್ಲಿ ನರಿ ದಾಳಿಯಿಂದಾಗಿ 20 ಕುರಿಗಳು ಬಲಿಯಾಗಿವೆ. ಪಾವಗಡ ತಾಲೂಕು ರಾಯಚರ್ಲು ಗ್ರಾಮದ ಪೂಜಾ ರಾಜಪ್ಪ ವ್ಯಕ್ತಿಗೆ ಸೇರಿದ ಕುರಿಗಳು ನರಿ ದಾಳಿಯಿಂದಾಗಿ 20 ಕುರಿಗಳು ಸಾವನ್ನಪ್ಪಿವೆ. ಕುರಿಗಳನ್ನು ಮೇವಿಗೆ ಹೊಡೆದುಕೊಂಡು ಹೋದ ಸಮಯದಲ್ಲಿ ಹಟ್ಟಿಯಲ್ಲಿದ್ದ 15 ಕುರಿಮರಿಗಳು ಹಾಗೂ 5 ಕುರಿಗಳ ಮೇಲೆ ದಾಳಿ ಮಾಡಿದ ನರಿ ಸುಮಾರು 90,000 ನಷ್ಟವಾಗಿದೆ ಎಂದು ಹೇಳಿದ್ದಾರೆ. ನಾವು ಬಡವರು, ಕುರಿ ಸಾಕಾಣಿಕೆ ಮಾಡಿ ಜೀವನ ನಡೆಸುತ್ತೇವೆ. ನರಿ ದಾಳಿಯಿಂದ ನಮಗೆ ತುಂಬ ನಷ್ಟ ಸಂಭವಿಸಿದೆ. ನಮಗೆ ಸರ್ಕಾರದಿಂದ ಪರಿಹಾರ ಬೇಕು ಎಂದು ಕುರಿ ಮಾಲೀಕ ರಾಜಪ್ಪ ತಮ್ಮ ಅಳಲು ತೋಡಿಕೊಟ್ರು. మాకి దయచేసి ఒక గవర్నమెంట్ ఆఫీసర్ కానీ ఒక మీడియా వాళ్ళు కానీ ఒక పేపర్ వాళ్ళు కానీ ఎవరు పొద్దు నుంచి ఫోన్ చేసి ముగ్గురు అందుబాటులో లేరు, ఒకరు రాలా. మాకు దయచేసి సహాయం కావాల్సిందని మాకు 15 పిల్లలు 16 పిల్లలు బేసికంగా 4-5 పిల్లలు గాయాలతో ఉన్నాయి, ఫోన్ చేసినాయి. మాకు సహాయం కావాల్సిందిగా కోరుతున్నాము. ఏం తిన్నాయని మాకు అర్థం కాల. మాకు 85 గొర్రెలు ఉన్నాయి, అందులో 15 ఇంటి పొద్దున 10:30 ఏం తిన్నాయో ఏం కొరికేసినా మాకు అర్థం కాల. దయచేసి మాకు సహాయం కావాల్సిందిగా కోరుతున్నాం. మేము పేదవాళ్ళు, మేము పెద్దగా డబ్బులు లేని వాళ్ళు, అందుకని మాకు సహాయం కావాల్సిందని మేము కోరుతున్నామన్న. చూడాలన్నా, ఒక్క పిల్లు కూడా బతికిన అన్ని తినేసినాయి. ఉన్నే 15 పిల్లలు ఏటు వచ్చి తినేసినాయి. ఎందువల్ల మాకు సహాయం కావాల్సిందిగా కోరుతున్నామన్న. దయచేసి మీకు అందరికీ చేతులు ఎత్తి దండం పెడుతున్నాను, మాకు సహాయం కావాలన్నా. ತಿಪ್ಟೂರಿನಲ್ಲಿ ದಲಿತರ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಸೌಹಾರ್ದ ವೇದಿಕೆಯಿಂದ ಪ್ರತಿಭಟನೆ ನಡೆಯಿತು. ದಲಿತರ ಹಾಗೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡಿಸಿ ತಿಪ್ಟೂರು ಸೌಹಾರ್ದ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ತಿಪ್ಟೂರು ನಗರದ ನಗರಸಭಾ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ ತಿಪ್ಟೂರು ಸೌಹಾರ್ದ ವೇದಿಕೆ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಸಮಾವೇಶಗೊಂಡ 100+ ಕಾರ್ಯಕರ್ತರು ದಲಿತ ಹಾಗೂ ಅಲ್ಪಸಂಖ್ಯಾತರ ಮೇಲಿನ ಕಾನೂನುಗಳನ್ನು ಬೀಗಿಗೊಳಿಸಬೇಕು, ದೌರ್ಜನ್ಯಕ್ಕೊಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಲಾಯಿತು. ಮೇಣದ ಬತ್ತಿ ಬೆಳಗಿಸುವ ಮೂಲಕ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ದಾಳಿಕೋರರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ತಿಪಟೂರು ಜನಸ್ಪಂದನ ಟ್ರಸ್ಟ್ ಹಾಗೂ ಟೂಡಾ ಮಾಜಿ ಅಧ್ಯಕ್ಷ ಸಿಬಿ ಶಶಿಧರ್ ಮಾತನಾಡಿ, ಧರ್ಮ ಹಾಗೂ ಜಾತಿಯ ಹೆಸರಿನಲ್ಲಿ ಗುಂಪು ದಾಳಿ ಮಾಡುವುದನ್ನು ಇತ್ತೀಚಿನ ದಿನಗಳಲ್ಲಿ ಕೆಲವರು ವೃತ್ತಿ ಹಾಗೂ ಪ್ರವೃತ್ತಿಯನ್ನಾಗಿ ಮಾಡಿಕೊಳ್ಳಲಾಗುತ್ತಿದೆ. ದೇಶದ ಸೌಹಾರ್ದ ದೃಷ್ಟಿಯಿಂದ ಇಂಥ ಕೃತ್ಯಗಳು ಅಪಾಯಕಾರಿ. ಬೆಳವಣಿಗೆ ಇಂಥ ಕೃತ್ಯಗಳಿಗೆ ನಾಗರಿಕ ಸಮಾಜ ಯಾವುದೇ ಕಾರಣಕ್ಕೂ ಬೆಂಬಲಿಸಬಾರದು ಎಂದರು. ದಲಿತರು ಹಾಗೂ ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳು, ಅವರಿಗೂ ಸಹ ಎಲ್ಲರಂತೆ ಬದುಕುವ ಹಕ್ಕಿದೆ. ದೇಶಾಭಿಮಾನವನ್ನು ನಾವು ಯಾರೂ ಪ್ರಮಾಣೀಕರಿಸುವ ಅಗತ್ಯವಿಲ್ಲ. ನಮ್ಮ ದೇಶ ಅಭಿಮಾನ ನಮ್ಮ ಹೆಮ್ಮೆಯಾಗಿರಬೇಕು. ದೇವರು ಹಾಗೂ ಧರ್ಮದ ಹೆಸರಿನಲ್ಲಿ ಅನ್ಯ ಕೋಮುಗಳನ್ನು ಗುರಿಯಾಗಿಸಿ ದಾಳಿ ಮಾಡುವ ಕೃತ್ಯಗಳು ಖಂಡನೀಯವಾಗಿವೆ ಎಂದರು. ಮನುವಾದಿ ಪ್ರಭುತ್ವವಾದಿಗಳು ಕಾನೂನನ್ನು ದುರುಪಯೋಗಗೊಳಿಸಿ ಜನರನ್ನು ದಿಕ್ಕು ತಪ್ಪಿಸುವಂತೆ ಕೆಲಸ ಮಾಡುತ್ತಿವೆ. ದೇಶವನ್ನು ವಿಭಜಿಸುವ ಕೃತ್ಯಗಳಿಗೆ ಯಾವುದೇ ಕಾರಣಕ್ಕೂ ಬೆಂಬಲಿಸಬಾರದು. ಕೇಂದ್ರ ಹಾಗೂ ರಾಜ್ಯಗಳು ಕಠಿಣ ಕಾನೂನು ರೂಪಿಸಿ ದಾಳಿಗೆ ಕಾರಣರಾದವರು ಮೇಲೆ ಉಗ್ರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ನಾವೇನು ಎದೆ ಬಗ್ಗೆ ತೋರಿಸ್ಬೇಕಲ್ಲ, ನಾವು ಈ ದೇಶದಲ್ಲೇ ಹುಟ್ಟಿದೀವಿ, ಈ ಮಣ್ಣಲ್ಲೇ ಹುಟ್ಟಿದೀವಿ, ಇಲ್ಲಿ ಅನ್ಕಂಡ ಊಟ ಮಾಡ್ತೀವಿ.
ಇದನ್ನ ಒಂದೇ ತರದ ಧ್ವಜ ಇಟ್ಕೋತಾರೆ. ಇಲ್ಲಿ ನೋಡಿ, ನಾವು ಭಾರತ ದೇಶದ ಧ್ವಜ ಇಟ್ಕೊಂಡಿದ್ದೀವಿ. ಹಾಗಾದ್ರೆ ನಾವು ಹೆಚ್ಚು ಹೆಚ್ಚು ಭಾರತೀಯರು ನಾವೇ ಅಂತ ಹೇಳಿ ಇನ್ನು ಮಾತನಾಡೋರು ಬಹಳ ಇದ್ದಾರೆ. ಇನ್ನೊಮ್ಮೆ ತಬರೇಜ್ ಅನ್ಸಾರಿ ಮತ್ತೆ ಪ್ರತಾಪ್ ಮೇಲಿನ ಹಲ್ಲೆಯನ್ನ ಖಂಡಿಸ್ತಾ, ಈ ತರದ ಹಲ್ಲೆಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕ್ರಿಯೆಗಳು, ಇದಕ್ಕೆ ತುಂಬಾ ಚೆನ್ನಾಗಿ ಜನಗಳು ಸೇರಿ ರಿಯಾಕ್ಟ್ ಮಾಡಿದ್ದಾರೆ. ತಿಪ್ಪೂರು ಜನತೆಗೆ ನಾನು ವಂದಿಸ್ತಾ. ದಕ್ಷಿಣ ಒಳನಾಡು ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಉಜ್ಜಗಿ ರಾಜನ್ ಮಾತನಾಡಿ, ದೇಶದಲ್ಲಿ ದೇವರು ಧರ್ಮದ ಹೆಸರಿನಲ್ಲಿ ತಲೆ ತಲಾಂತರದಿಂದ ನಡೆದುಕೊಂಡು ಬಂದ ಆಹಾರ ಪದ್ಧತಿಗಳ ಮೇಲೆ ಅಸಹಿಷ್ಣುತೆ ಸೃಷ್ಟಿಸುವ ನಿರಂತರವಾಗಿ ನಡೆಯುತ್ತಿವೆ. ನಮ್ಮ ವೈಯಕ್ತಿಕ ವಿಚಾರಗಳನ್ನು, ನಮ್ಮ ಆಚರಣೆಗಳನ್ನು ಬೇರೆಯವ ವ್ಯಕ್ತಿಗಳು ನಿರ್ಧರಿಸುವುದು ಕಾನೂನು ಬಾಹಿರ. ಇಂಥ ಕೃತ್ಯಗಳಿಗೆ ಪ್ರವಾದಿಗಳು ನೀಡುವ ಮೂಲಕ ದೇಶದಲ್ಲಿ ಆತಂಕ ಉಂಟು ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಏನು ಮನುವಾದಿಗಳಿದ್ದೀರಾ? ಏನು ಪುರೋಹಿತ ಶಾಹಿಗಳಿದ್ದೀರಾ? ಈ ರಾಷ್ಟ್ರವನ್ನು ನೀವು ಒಡೆಯುವ ನಿಟ್ಟಿನಲ್ಲಿ, ಮನುಷ್ಯ ಮನುಷ್ಯ ಕಾಯ್ದೆಕೊಂಡು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನೀವು ಈ ರಾಜ್ಯವನ್ನು ಉದ್ದಗಳು ಪಡೀತಾ ಇದ್ದೀರಾ. ಇದರ ಪರಿಣಾಮ ಮುಂದೇನಾಗುತ್ತೆ ಅನ್ನೋದು ನಿಮಗೆ ಎಚ್ಚರಿಕೆ ಇರಬೇಕಾಗಿದೆ. ಯಾಕೆಂದರೆ ಈ ದೇಶದ ಬಹುಸಂಖ್ಯಾತ ಈ ದೇಶದ ಮೂಲ ನಿವಾಸಿಗಳ ಮೇಲೆ ನಿಮ್ಮ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಿರಂತರವಾಗಿ ನಡೀತಿರೋದ್ರಿಂದ ಈ ರಾಷ್ಟ್ರದಲ್ಲಿ ಐಕ್ಯತೆ ಸಾಮರಸ್ಯ ಕದಲಿ ಹೋಗಿದೆ. ಇದು ಮುಂದುವರೆದಿದೆ. ಆದರೆ ಪ್ರತಿಭಟನೆಯಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷ ಸಿದ್ದಾಪುರ ವಿಜಯಕುಮಾರ್, ಮದೀನಾ ಮಸೀದಿ ಮುತವಲ್ಲಿ ಮೊಹಮ್ಮದ್, ಶಫೀವುಲ್ಲಾ ಶರೀಫ್, ಜಯ ಕರ್ನಾಟಕ ಅಧ್ಯಕ್ಷ ಬಿಟಿಕುಮಾರ್, ಪ್ರಾಂತ ರೈತ ಸಂಘದ ಅಧ್ಯಕ್ಷ ಚನ್ನಬಸವಣ್ಣ, ಮನೋಹರ ಪಾಟೀಲ್, ಬೆಳೆಕಾವಲು ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಕೆಲಹಟ್ಟಿ, ಕೋಮು ಸೌಹಾರ್ದ ವೇದಿಕೆ ಅಧ್ಯಕ್ಷ ಅಲ್ಲಾ ಬಕ್ಷಿ, ಅಂಬೇಡ್ಕರ್ ಸೇನೆ ಅಧ್ಯಕ್ಷ ಆನಂದ್ ಮನೋಹರ ಸಿಂಗಿ, ನಾಗತಿಹಳ್ಳಿ ಕೃಷ್ಣಮೂರ್ತಿ, ರಾಘವೇಂದ್ರ ಹೆಚ್ಚಿಗಟ್ಟೆ, ಸುರೇಶ್, ಹರೀಶ್ ಮುಂತಾದವರು ಉಪಸ್ಥಿತರಿದ್ದರು. ಮತ್ತೊಂದು ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿಯವರು ನಡೆಸುತ್ತಿರುವ ಕುತಂತ್ರ ಅತ್ಯಂತ ಖಂಡನೀಯ ಎಂದು ಪಾವಗಡದಲ್ಲಿ ಜೆಡಿಎಸ್ ಮುಖಂಡ ತಿಮ್ಮಾರೆಡ್ಡಿ ಹೇಳಿದ್ದಾರೆ. ಬಿಜೆಪಿಯವರು ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸಲು ನಡೆಸುತ್ತಿರುವ ಕುತಂತ್ರ ಅತ್ಯಂತ ಖಂಡನೀಯ ಎಂದು ಜೆಡಿಎಸ್ ತಾಲೂಕು ಮುಖಂಡ ತಿಮ್ಮಾರೆಡ್ಡಿ ತಿಳಿಸಿದರು. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿಯವರ ಸರ್ಕಾರ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಗ್ರಾಮ ವಾಸ್ತವ್ಯ ಅಂತಹ ಉತ್ತಮ ಜನಪರ ಯೋಜನೆಗಳನ್ನು ಜಾರಿ ತಂದು ಅಭಿವೃದ್ಧಿಯತ್ತ ಆಡಳಿತ ಸಾಗುತ್ತಿತ್ತು. ಇದನ್ನು ಸಹಿಸದ ಬಿಜೆಪಿ ಪಕ್ಷದವರು ಆಪರೇಷನ್ ಕಮಲ ನಡೆಸಿ ಕುದುರೆ ವ್ಯಾಪಾರ ನಡೆಸಿ ಶಾಸಕರನ್ನು ಖರೀದಿಸಿ ಸರ್ಕಾರವನ್ನು ಅಭದ್ರಗೊಳಿಸಲು ಯತ್ನಿಸುತ್ತಿದ್ದಾರೆ ಎಂದರು. ಬಿಜೆಪಿಯವರು ಅನಾನಾರಕವಾಗಿರ್ತಕ್ಕಂಥ ಕಿತಾಪತಿಗಳನ್ನು ಮಾಡ್ತಾ ಬಂದು ಇದೀಗ ಸರ್ಕಾರನ ಅಸ್ಥಿರಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಕಾನೂನು ಬಾಹಿರವಾಗಿರೋದು ಲಜ್ಜೆಗಿಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಶುರು ಮಾಡಿದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಅರ್ಥ ಇರ್ತಕ್ಕಂಥ ಬಾಳು ಮಾನ್ಯ ಮೋದಿಯವರು ಇವತ್ತಿನ ದಿನ ನಾನು ವ್ಯಕ್ತಿಕವಾಗಿ ಹೇಳೋದಾದರೆ ಪ್ರಪಂಚದಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ತೋರಿಸ್ತಾ ಬಂದಿರತಕ್ಕಂಥದ್ದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಆದರೆ ಅದೇ ಮೋದಿಯವರು ಮಾಡತಕ್ಕಂಥ ಈ ಕಾರ್ಯಕ್ರಮದಿಂದ ಇಡೀ ಪ್ರಪಂಚದಲ್ಲಿ ಬೃಹತ್ತಮ ದೇಶ ಆಗಿರ್ತಕ್ಕಂಥ ಭಾರತ ದೇಶದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿರ್ತಕ್ಕಂಥ ಈ ಭಾರತ ದೇಶಕ್ಕೆ ಅವಮಾನ ಮಾಡಿದ ರೀತಿಯಲ್ಲಿ ಕಾರ್ಯಕ್ರಮ ನೆರವೇರಿಸಲು ನಾಚಿಕೆ ಹೇಳ್ತಾನೆ. ಅದು ಅವರು ಮಾದರಿಯಾಗಿ ಭಾರತವನ್ನು ತೋರಿಸ್ತಕ್ಕಂಥದ್ದು ಬಿಟ್ಟು ಭಾರತದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಇಲ್ಲ, ಹಣ ಕೊಟ್ಟುಕೊಳ್ತಕ್ಕಂಥದ್ದು. ಇಂತಹ ನಡೆಯ ವಿರುದ್ಧ ನಮ್ಮ ಅಧಿಕಾರವಿದೆ, ಮುಂದಿನ ದಿನಗಳಲ್ಲಿ ಬಿಜೆಪಿ ವಿರುದ್ಧ ಹೋರಾಟ ನಡೆಸುತ್ತೇವೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ತಿಮ್ಮಾರೆಡ್ಡಿ, ಬಲರಾಮರೆಡ್ಡಿ, ಅಕ್ಕಲಪ್ಪ, ಗೋರ್ತಿ ನಾಗರಾಜು ಇತರ ಜೆಡಿಎಸ್ ಮುಖಂಡರು ಹಾಜರಿದ್ದರು. ತಿಪಟೂರು ತಾಲೂಕು ದಲಿತ ಸಂಘರ್ಷ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೊಣವಿನಕೆರೆಯ ಪ್ರಸನ್ನಕುಮಾರ್ ಆಯ್ಕೆಯಾಗಿದ್ದಾರೆ. ತಿಪಟೂರು ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೂತನ ಅಧ್ಯಕ್ಷರಾಗಿ ಪ್ರಸನ್ನಕುಮಾರ್ ನೊಣವಿನಕೆರೆ ಸರ್ವಾನುಮತದಿಂದ ಆಯ್ಕೆಯಾದರು. ಜಿಲ್ಲಾಧ್ಯಕ್ಷರಾದ ಪಿ ಎನ್ ರಾಮಯ್ಯನವರ ನಿರ್ದೇಶನದ ಮೇರೆಗೆ ನಡೆದ ಚುನಾವಣೆಯಲ್ಲಿ ಪ್ರಸನ್ನಕುಮಾರ್ ನೊಣವಿನಕೆರೆ ಸರ್ವಾನುಮತದಿಂದ ಆಯ್ಕೆಯಾಗಿದ್ದು, ನೂತನವಾಗಿ ಆಯ್ಕೆಯಾದ ಪ್ರಸನ್ನಕುಮಾರ್ ಮಾತನಾಡಿ, ಸಮಿತಿಯನ್ನು ಬಲಪಡಿಸುವ ದೃಷ್ಟಿಯಿಂದ ಎಲ್ಲ ಸದಸ್ಯರು ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದು ಅಶೋತ್ತರಗಳಿಗೆ ಸ್ಪಂದಿಸುತ್ತೇನೆ. ದಲಿತರು ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕು. ಸಂಘಟನೆ ಮೂಲಕ ಸಂವಿಧಾನಿಕ ಸವಲತ್ತು ಪಡೆಯುವ ಜೊತೆಗೆ ಸಮಾಜದಲ್ಲಿ ರಕ್ಷಣೆ ಪಡೆಯಲು ಸಾಧ್ಯ ಎಂದು ಹೇಳಿದರು. ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಸಾಧ್ಯ ಸಂಘಟಿತರಾಗುವ ಮೂಲಕ ಸದೃಢವಾಗಬೇಕಿದೆ.
ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ದಲಿತರು ಮತ್ತು ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ಕೂಡ ನಡೆಯುತ್ತಿದ್ದು, ನಮ್ಮನ್ನು ಆಳುವ ಸರ್ಕಾರಗಳು ಕಾನೂನನ್ನು ಬಲಪಡಿಸುವ ಮೂಲಕ ನಿಷ್ಪಕ್ಷಪಾತವಾಗಿ ಜಾರಿಗೆ ತರುವ ಕೆಲಸ ಮಾಡಬೇಕಿದೆ. ಅವುಗಳ ಸಮಗ್ರ ಜಾರಿಗಾಗಿ ತಾಲೂಕಿನಾದ್ಯಂತ ಸಂಘಟನೆ ಬಲಪಡಿಸಿ ಹೋರಾಟ ರೂಪಿಸಲಾಗುವುದು ಎಂದು ತಿಳಿಸಿದರು. ಹೋರಾಟ ಮಾಡಿ ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡಿ ಎಲ್ಲರಿಗೂ ನ್ಯಾಯ ದೊರೆಸಿಕೊಡೋ ರೀತಿಯಲ್ಲಿ ಎಲ್ಲ ಪದಾಧಿಕಾರಿಗಳನ್ನು ಜೊತೆಗಿಟ್ಟುಕೊಂಡು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖಂಡ ರಂಗಸ್ವಾಮಿ ಮಾತನಾಡಿ, ಸಂಘಟನೆಗಳು ದಲಿತರ ಕಷ್ಟ ಸುಖಗಳಿಗೆ ಸೂಕ್ತವಾಗಿ ಸ್ಪಂದಿಸಬೇಕು. ಕೇವಲ ಲೆಟ್ ಹರ್ಡ್ ಸಂಘಟನೆಗಳಾಗಿ ಉಳಿಯದೆ ಕಷ್ಟದಲ್ಲಿರುವ ದಲಿತರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಸಂಘಟಿತರಾಗಬೇಕಿದೆ. ದಲಿತರು ಹೆಚ್ಚೆಚ್ಚು ಸಂಘಟಿತರಾದರೆ ಮಾತ್ರ ಸದೃಢರಾಗಲು ಸಾಧ್ಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಮಾಜಿ ಅಧ್ಯಕ್ಷ ಶೆಟ್ಟಿಹಳ್ಳಿ ಕಲೇಶ್, ಈಚನೂರು ಮಾದೇವಯ್ಯ, ಶಿಗ್ಗಾಬಿ ಪಟ್ಟಸ್ವಾಮಿ, ಗೋಡನಕಟ್ಟೆ ಅಶೋಕ್ ಕಾರ್ಮಿಕ ಮುಖಂಡ, ಗ್ಯಾರಟ್ಟಿ ಹೊನ್ನಪ್ಪ, ಕೃಷ್ಣಮೂರ್ತಿ, ಜಯಣ್ಣ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿ ಅಧಿಕಾರಿಯೂ ಸಹ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ದೊರಕಿಸಿಕೊಡಲು ಮೊಳಕಾಲ್ಮೂರು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತ್ಯಭಾಮ ಸೂಚನೆ ನೀಡಿದ್ದಾರೆ. ಪ್ರತಿ ಅಧಿಕಾರಿಯೂ ಸಹ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ದೊರಕಿಸಿಕೊಡಲು ಶ್ರಮಿಸಬೇಕಾಗಿ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತ್ಯಭಾಮ ತಿಳಿಸಿದರು. ತಾಲೂಕಿನ ದೇವಸಮುದ್ರ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗ ಹಾಗೂ ತಾಲೂಕು ಪಂಚಾಯಿತಿ ಮೊಳಕಾಲ್ಮೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಹೋಬಳಿ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸರ್ಕಾರಗಳು ನೀಡುವಂತಹ ಪ್ರತಿ ಯೋಜನೆಗಳನ್ನು ಪಡೆಯಲು ಕಚೇರಿಗಳಿಗೆ ಅಲೆದಾಡುವ ಬದಲು ಅಧಿಕಾರಿಗಳೇ ಜನರ ಮನೆ ಮನೆಗೆ ತಲುಪಿಸುವಂತಹ ಕೆಲಸವಾಗಬೇಕು ಎಂದರು. ಸಾರ್ವಜನಿಕರು ನಿಮ್ಮ ಗ್ರಾಮಗಳಲ್ಲಿ ಇರುವಂತಹ ಕುಂದುಕೊರತೆಗಳನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಮತ್ತು ಅಧಿಕಾರಿಗಳು ಸಹ ಇದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ತೋರದೆ ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಡಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ 21 ಜನ ಗರ್ಭಿಣಿ ಸ್ತ್ರೀಯರಿಗೆ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸತ್ಯಭಾಮ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ವಿಶಾಲಾಕ್ಷಿರ ಅವರಿಂದ ಶ್ರೀಮಂತ ಕಾರ್ಯಕ್ರಮ ನೆರವೇರಿಸಿದರು. ಮಾತೃಶ್ರೀ ಯೋಜನೆಯಡಿಯಲ್ಲಿ 6,000 ರೂಪಾಯಿ ಹಾಗೂ ಮಾತೃ ವಂದನಾ ಯೋಜನೆಯಡಿಯಲ್ಲಿ 5,000 ರೂಪಾಯಿ ಮತ್ತು ಜನನಿ ಸುರಕ್ಷಾ ಯೋಜನೆಯಡಿಯಲ್ಲಿ 700 ರೂಪಾಯಿಗಳನ್ನು ನೀಡುವುದರ ಮೂಲಕ ಗರ್ಭಿಣಿ ಹೆಣ್ಣುಮಕ್ಕಳಿಗೆ ದೊರೆಯುತ್ತಿದ್ದು, ಜೊತೆಗೆ ಅಂಗನವಾಡಿಗಳ ಮೂಲಕ ಪೌಷ್ಟಿಕ ಆಹಾರ ದೊರೆಯುತ್ತಿದೆ. ಇದನ್ನು ಪಡೆಯುವುದರ ಮೂಲಕ ತಾಯಿ ಮತ್ತು ಮಗುವಿಗೆ ಆರೋಗ್ಯದಿಂದ ಸುರಕ್ಷೆಯಿಂದಿರಲು ತಿಳಿಸಿದರು. ಜನಸಂಪರ್ಕ ಸಭೆಯಲ್ಲಿ ದೇವಸಮುದ್ರ ಹೋಬಳಿ ವ್ಯಾಪ್ತಿಯ 6 ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ಇಲಾಖೆಗಳಿಗೆ ಸಂಬಂಧಿಸಿದಂತೆ 341 ಅರ್ಜಿಗಳನ್ನು ಸ್ವೀಕರಿಸಿ ಕೆಲವು ಅರ್ಜಿಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿ ಇನ್ನುಳಿದ ಅರ್ಜಿಗಳಿಗೆ 15 ದಿನದಲ್ಲಿ ಇಲಾಖಾವಾರು ಪರಿಹಾರ ದೊರಕುತ್ತಿದೆ ಎಂದು ತಿಳಿಸಿದರು. ಮನೆ ಬಾಗಿಲಿಗೆ ಹೋಗಿ ನಾವು ಅವರ ಸಮಸ್ಯೆಗಳನ್ನು ತಿಳ್ಕೊಳ್ಳುವಂಥದ್ದು ನಮ್ಮ ಕೆಲಸ. ನಮ್ಮ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ನಾವು ಈ ಒಂದು ಹಿನ್ನೆಲೆಯಲ್ಲಿ ನಾವು ಚಿಕ್ಕಮಗಳೂರಲ್ಲಿಯೂ ಕೂಡ ನಾನು ಈ ಹಿಂದೆ ಚಿಕ್ಕಮಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದು ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿ ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಪ್ರತಿ ಇದರಲ್ಲಿ ಅದರಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಪಾಲ್ಗೊಂಡಿದ್ರು. ಈಗ ನಮಗೆ ತಹಸೀಲ್ದಾರ್ ಅವರು ಬಂದಿದ್ದಾರೆ, ಸಾಕು, ತಹಸೀಲ್ದಾರ್ ಅವರಿಗೆ ಮುಂದಿನ ಸಲ ಕೋರ್ಬೇಕು. ತಾಲೂಕು ದಂಡಾಧಿಕಾರಿಗಳು ಮುಂದಿನ ಸಲಲ್ಲಿ ಮಾಡಿ ನಿಮ್ಮವರು ಸಾಕಷ್ಟು ಸಮಸ್ಯೆಗಳು. ನಾವು ಅವರು ಒಟ್ಟಾಗಿ ಜನಸಂಪರ್ಕ ಸಭೆ ಮಾಡಿದಾಗ ಪಂಚಾಯತ್ ನಗಣ್ಯ ಅನ್ನುವಷ್ಟು ನಂಬರ್ಸ್ ಅಷ್ಟೇ ಬಂದಿದ್ದು. ಯಾಕೆಂದ್ರೆ ಪಂಚಾಯತಿ ಆದ್ರೆ ಯಾವಾಗಾದ್ರೂ ಅವರು ಬಗೆಹರಿಸ್ಕೊಳ್ತಾರೆ. ಆದ್ರೆ ರೆವಿನ್ಯೂ ರೆಕಾರ್ಡ್ಸ್ ಏನ್ ಹೇಳ್ತೀವಿ, ಕಂದಾಯ ದಾಖಲಾತಿಗಳ ಬಗ್ಗೆ ಸಾಕಷ್ಟು ಜನರು ಮನವಿಗಳನ್ನ ಅಹವಾಲುಗಳನ್ನ ಸಲ್ಲಿಸ್ತಾ ಇದ್ರು. ಆ ಅಹವಾಲುಗಳಿಗೆ ಪ್ರಾಮಾಣಿಕವಾಗಿ ಅವರು ಇಲಾಖೆಗೆ ಬೇರ್ಪಡಿಸಿ ನಾವು ಕೊಟ್ಟರು. ಅಲ್ಲಿಂದ ಅಂದ್ರೆ ಏನು ಅನುಪಾಲನ ಅವರಿಗೆ ಅವ್ರೇನಾದ್ರು ಸರ್ಕಾರದಿಂದ ಮೊಳಕಾಲ್ಮೂರು ತಾಲೂಕಿನ ಕಸಬಾ ಮತ್ತು ದೇವಸಮುದ್ರ ಹೋಬಳಿ ಮಠದಲ್ಲಿ ಜವಳಿ ಪಾರ್ಕ್ ಅನ್ನು ಪ್ರಾರಂಭಿಸಲು ಅನುಮತಿ ಕೇಳಿದ್ದು, ಶೀಘ್ರದಲ್ಲೇ ಕಾರ್ಯರೂಪಕ್ಕೆ ತಂದು ಬಡ ಜನತೆಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಲು ಅನುಕೂಲವಾಗುತ್ತದೆ ಎಂದು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುಂಡರಗಿ ನಾಗರಾಜ ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಸವರಾಜು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀಧರ್ ಐ ಬಾರ್ಕೇರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ವಿಶಾಲಾಕ್ಷಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಶಶಿಧರ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ಸುಶೀಲಮ್ಮ, ಬಿಇಒ ಸೋಮಶೇಖರ್, ಸಿಡಿಪಿಒ ಹೊನ್ನಪ್ಪ, ತಾಲೂಕು ಆರೋಗ್ಯಾಧಿಕಾರಿ ತುಳಸಿ ರಂಗನಾಥ್, ಅಕ್ಷರ ದಾಸೋಹ ಪಾತಲಿಂಗಪ್ಪ, ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ಇಲಾಖಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಚಿಂತಾಮಣಿಯ ಹಿರೇಪಾಳ್ಯ ಗ್ರಾಮದಲ್ಲಿ ತಾಲೂಕು ದಂಡಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಗ್ರಾಮದ ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ಪತ್ರಗಳನ್ನು ವಿತರಿಸಲಾಯಿತು. ಚಿಂತಾಮಣಿ ತಾಲೂಕಿನಲ್ಲಿ ಕಳೆದ ಜೂನ್ 29ರಂದು ತಾಲೂಕಿನ ಹಿರೇಪಾಳ್ಯ ಗ್ರಾಮದಲ್ಲಿ ಪಿಂಚಣಿ ಆಂದೋಲನ ನಡೆದಿತ್ತು. ಈ ಸಂದರ್ಭದಲ್ಲಿ 60ಕ್ಕಿಂತ ಹೆಚ್ಚು ಫಲಾನುಭವಿಗಳು ಪಿಂಚಣಿ ಪಡೆಯಲು ಅರ್ಜಿಗಳನ್ನು ಸಲ್ಲಿಸಿದರು. 10 ದಿನಗಳಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿದ ನಂತರ ಇಂದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಾಗೂ ತಾಲೂಕು ದಂಡಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಫಲಾನುಭವಿಗಳಿಗೆ ಆದೇಶ ಪತ್ರಗಳನ್ನು ವಿತರಣೆ ಮಾಡಲಾಯಿತು.
ನಂತರ ಮಾತನಾಡಿದ ಕೈವಾರ ಹೋಬಳಿ ಉಪತಹಶೀಲ್ದಾರ್ ಮೋಹನ್, ಅರ್ಹ ಫಲಾನುಭವಿಗಳಿಗೆ ಪಿಂಚಣಿ ತಲುಪಿಸಲು ತಿಂಗಳ 4ನೇ ಶನಿವಾರವೂ ಗ್ರಾಮಗಳಿಗೆ ತೆರಳಿ ಕಡತಗಳನ್ನು ಸ್ಥಳದಲ್ಲೇ ತಯಾರಿಸಲು ಯೋಜನೆ ಹಾಕಿಕೊಳ್ಳಲಾಗಿತ್ತು ಎಂದರು. ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸಲು ಮಧ್ಯವರ್ತಿಗಳು ಸಾವಿರಾರು ರೂಪಾಯಿಗಳನ್ನು ಕೀಳುತ್ತಿದ್ದಾರೆ ಎಂಬ ದೂರುಗಳು ವ್ಯಾಪಕವಾಗಿವೆ. ಇದಕ್ಕೆ ಕಡಿವಾಣ ಹಾಕಬೇಕು. ಹಿರೇಪಾಳ್ಯದಲ್ಲಿ ಅರ್ಹರಾಗಿರುವ 60 ಜನರಿಗೆ ಪಿಂಚಣಿ ಮಂಜೂರು ಮಾಡಲಾಗಿದೆ ಎಂದರು. ಗ್ರಾಮ ಲೆಕ್ಕಾಧಿಕಾರಿ ದಿವ್ಯಾ ಸೇರಿದಂತೆ ಹಲವಾರು ಗ್ರಾಮಸ್ಥರು ಸೇರಿದರು. ಸುಮಾರು 60 ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ವಿ. ಈ ಸ್ವೀಕಾರ ಪತ್ರದಂತೆ ನಾವು ಕೂಡಲೇ ಎಲ್ಲ ಕಡತಗಳನ್ನ ತಯಾರು ಮಾಡಿ ನಾವು PM ಕಿಸಾನ್ ಯೋಜನೆ ಅಡಿಯಲ್ಲಿ ಆ ಕೆಲಸದಲ್ಲಿ ನಿರಂತರ ಆಗಿರೋದ್ರಿಂದ ನಾವು ನಿಮಗೆ ನಿಗದಿತ ದಿನಾಂಕ 5ನೇ ತಾರೀಕು ಕೊಡ್ತೀವಿ ಅಂತೇಳಿ ನಾವು ತೀರ್ಮಾನ ಕೈಗೊಂಡಾಗ 5 ದಿವಸ ತಡವಾಗಿದೆ. ಅದಕ್ಕೆ ಕ್ಷಮಾಪಣೆ ಇರಲಿ ನಮ್ಮಿಂದ. ಮತ್ತು ಈಗ ನಿಮ್ಗೆ ಏನು ಆದೇಶ ಪ್ರತಿ ತಗೊಂಡು ಬಂದು ಕೊಡ್ತಿದ್ದೀವಿ, ಇದರಲ್ಲಿ ನಿಮಗೆ ಆದೇಶ ಪ್ರತಿ ನೀಡಿದ ಮೇಲೆ 8ನೇ ತಾರೀಕಿಂದ ನಿಮಗೆ ಪೆನ್ಷನ್ ಬರ್ತದೆ ಅನ್ನೋದು ಅದರಲ್ಲೇ ದಾಖಲಾಗಿರ್ತದೆ. ಮತ್ತು ನೀವು ಅದನ್ನು ನೀವು ಗಾಬರಿ ಬಿಡಬೇಡಿ. ಏನಪ್ಪ ಕೊಟ್ಟಿದ್ದ ಕೂಡಲೇ ನಮಗೆ ಪೆನ್ಷನ್ ಬರಲಿಲ್ವಲ್ಲ. 2019 ತಾವು ನೀಡಿರ್ತಕ್ಕಂಥ ಅರ್ಜಿಗಳನ್ನ ನಾವು ಕೂಡಲೇ 1-10 ದಿವಸದ ಒಳಗಡೆನೆ ನಾವು ಕಡತಗಳನ್ನ ಅಲ್ಲಿ ತಯಾರು ಮಾಡಿ ಕೊಟ್ಟಿದ್ದೀವಿ. ಬೇರೆ ಕಡೆ ಆದರೆ ಸುಮಾರು 4 ತಿಂಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.